ಅವರು ಇಲ್ಲಿ ಪೆನಗೊಂಡೆ ಅಂತ ಇದೆ. ಪೆನಗೊಂಡೆನೇ ಸಾಮ್ರಾಜ್ಯ ಮಾಡಿಕೊಂಡು ಪರಿಪಾಲನೆ ಮಾಡ್ತಾ ಇರ್ತಾರೆ. ಆ ಆಸ್ಥಾನದಲ್ಲಿ ವಿರೂಪಣ್ಣ ಅಂತ ಕೋಶ ಇರ್ತದೆ, ಅಂದರೆ ಕ್ಯಾಶಿಯರ್. ಆ ವಿರೂಪಣ್ಣ ಈ ದೇವಸ್ಥಾನನ ಕಟ್ಟಿಸಿದ್ರು 1538 ಕಟ್ಟಿಸ್ತಾರೆ. ಅಂದರೆ ಇವಾಗ 480 ಇಯರ್ಸ್ ಓಲ್ಡ್ ಇದೆ. 1538 ಬಿಫೋರ್ ಈ ಜಾಗ ಎಲ್ಲ ಒಂದು ದೊಡ್ಡ ಬಂಡೆ ಇದೆ, ಇದು ಕೆಳಗಡೆ ಬಂಡೆ ಇದೆ, ಒಂದೇ ಬಂಡೆ 5 ಇರೋದು, ಆಮೆ ಶೇಪಲ್ಲಿ ಇದೆ. ಅದ್ರ ಮೇಲೆ ಈ ದೇವಸ್ಥಾನ ಕಟ್ಟಿದ್ದಾರೆ. ಫೌಂಡೇಶನ್ ಇಲ್ದಿರ ಬಂಡೆ ಮೇಲೆ ದೇವಸ್ಥಾನ 3 ಕಟ್ಟಿದ್ದಾರೆ. ಫಸ್ಟ್ ರೌಂಡ್ ಇದು ಡ್ಯಾನ್ಸಿಂಗ್ ಹಾಲ್, ಸೆಕೆಂಡು ಥರ್ಡ್ ಆ ಕಡೆ ಬರುತ್ತೆ, ನಾನು ತೋರಿಸ್ತೀನಿ. ಈ ಬಂಡೆ ಮೇಲೆ ದೇವಸ್ಥಾನ ಕಟ್ಟಿದ ಮೊದಲಿಗೆ ಇಲ್ಲಿ ರಾಮಲಿಂಗ ಇದೆ. ನೀವು ಒಳಗಡೆ ಪೂಜೆಗೆ ಹೋಗಿದ್ರಲ್ಲ, ರಾಮಲಿಂಗ ಅಂತ ಬಂದಿದ್ದಾರೆ ನೋಡ್ರಿ, ಅದು ರಾಮ ಬಂದು ಅಲ್ಲಿಗೆ ಪ್ರತಿಷ್ಠೆ ಮಾಡಿಸಿರೋ ಲಿಂಗ. ಅದೇ ಥರ ಹನುಮಲಿಂಗ ಅಂತ ಒಂದಿದೆ, ಅದು ಆಂಜನೇಯ ಪ್ರತಿಷ್ಠೆ ಮಾಡಿಸಿರೋ ಲಿಂಗ. ಸೀತಾದೇವಿ ಪಾದನ ಬೆಟ್ಟದ ಮೇಲೆ ಇದೆ, ಅದು ಆ ಕಡೆ ತೋರಿಸ್ತೀನಿ. ಇವೆಲ್ಲ ನೋಡಿದೆ ವಿರೂಪಣ್ಣ, ಇಷ್ಟಿದಾವಲ್ಲ ಇಲ್ಲೊಂದು ದೇವಸ್ಥಾನ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಇವನು ಹೋಗ್ಬಿಟ್ಟು ಅಚ್ಯುತರಾಯ ರಾಜ ಹತ್ರ ಪರ್ಮಿಷನ್ ಕೇಳ್ತಾನೆ. ಅಲ್ಲಿ ರಾಜ ಹಣ ಕೊಡ್ತಾ ಅವನೇ, ಹಣ ತಕ್ಕಬಂದು ವಿರೂಪಣ್ಣ ಈ ಟೆಂಪಲ್ ಕಟ್ಸ್ತಾನೆ. ಇದು ನಾಟ್ಯ ಮಂಟಪ, ನಾವು ನಿಂತಿರೋ ಪ್ಲೇಸ್. ನಾಟ್ಯ ಮಂಟಪ ಮೇಲೆ ನೋಡಿ ಹಿಂಗೆಲ್ಲ ಒಂಥರ ಫ್ಲವರ್ ಥರ ಕಾಣಿಸುತ್ತೆ, ಇದನ್ನು ಶತಪತ್ರ ಕಮಲ ಅಂತೀವಿ. 100 ದಳಗಳ ಪುಷ್ಪ, 12 ಬಂಡೆ, 1 ರೌಂಡಲ್ಲಿ 4, 2 ರೌಂಡಲ್ಲಿ 4, 3 ರೌಂಡಲ್ಲಿ 4, ಈ ಥರ ಸೆಟ್ ಮಾಡಿದ್ರೆ 100 ದಳ ಪುಷ್ಪ ಅಂದರೆ ಇದೆ. ಈ ಹಾಲ್ನಲ್ಲಿ ನೋಡಿದ್ರೆ ಈ ಕಂಬದ ಮೇಲೆ ರಂಬೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಅಪ್ಸರ ರಂಬೆ ಇಲ್ಲಿ. ದತ್ತಾತ್ರೇಯ ಬಂದು ತಾಳ ಹಾಕ್ತಿದ್ದಾನೆ. ಇಲ್ಲಿ ಈಶ್ವರ ಬಂದವರೆ ನಾಟ್ಯ ನೋಡಬೇಕಂತ, ಪಾರ್ವತೀ ದೇವಿ ನಾಟ್ಯ ನೋಡ್ತಾ ಇದ್ದಾರೆ, ಸೂರ್ಯ ಮೇಳ ಬಾರಿಸ್ತಾ ಇದೆ. ಇಲ್ಲಿ ತುಂಬುರ ವೀಣ, ರಿಟೇಶ್ವರ ಡೋಲು, ನಂದೀಶ್ವರ ಮೃದಂಗ, ಇಲ್ಲಿ ಪಂಚಮುಖ ಬ್ರಹ್ಮ ಮೃದಂಗ, ಇಲ್ಲಿ ನಟರಾಜ, ಚಂದ್ರ, ಚಂದ್ರ ಅಂದರೆ ಮೂನ್, ಇಲ್ಲಿ ಋಷಿ ಬಂದವರು ಸನಾತನ ಮಹರ್ಷಿ ಅಂತ ಇವರು. ಇವರೆಲ್ಲ ರಂಬೆ ಡ್ಯಾನ್ಸ್ ಮಾಡೋವಾಗ ಅವರೆಲ್ಲ ಮ್ಯೂಸಿಕ್ ಬರ್ತಾರೆ, ಅಂದರೆ ಈ ಥರ ನಡೀತಿದ್ದು ಸ್ವರ್ಗಲೋಕದಲ್ಲಿ ಅಂತ ನಮಗಿಲ್ಲಿ ತೋರಿಸಿದ್ರು. ನಾ ಈ ರಂಬೆಗೆ ಡ್ಯಾನ್ಸ್ ಆಗ್ತಾ ಮಾರ್ಚ್ ಬಂದವರು ಡ್ಯಾನ್ಸ್ ಮಾಡ್ತಾರೆ. ನಾಟ್ಯ ಮಂಟಪ ರಂಬೆ ಡ್ಯಾನ್ಸ್ ಮಾಡ್ತಿರೋದಂತ, ಇವರು ಡ್ಯಾನ್ಸ್ ಮಾಸ್ಟರ್. ಈ ಹೆಸರು ಕೇಳಿರ್ತಾರಲ್ಲ ರಂಬೆ, ಊರ್ವಶಿ, ಮೇನಕಿ, ತಿಲೋತ್ತಮ, ಈ 4 ಜನಕ್ಕೆ ಇವರೇ ಡ್ಯಾನ್ಸ್ ಕಲ್ತ್ಕೊಂಡ್ರೆ ಮಾಸ್ಟರ್. ಇವ್ರ ಹೆಸರು ಭೃಂಗೀಶ್ವರ, ಇವ್ರಿಗೆ ಇರೋದು ಮೂರ್ಖ. ಯಾಕಂದ್ರೆ ಅವ್ರು ಯಾವಾಗ ಡ್ಯಾನ್ಸ್ ಮಾಡ್ಬೇಕಲ್ಲ, 24 ಡ್ಯಾನ್ಸ್ ಕಲ್ತ್ಕೊಡ್ಬೇಕು. ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗೋದ್ರೆ ಒಂದು ಕಾಲ ಎಷ್ಟು ಹಾಕೋದು, ಇನ್ನು 2 ಕಾಲದಲ್ಲಿ ಡ್ಯಾನ್ಸ್ ಮಾಡ್ಬೋದು. ಅದರಿಂದ ಈಶ್ವರ ಇವ್ರಿಗೆ ಒಂದು ಕಾಲ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಬರೋದಿತ್ತು. ಇವ್ರು ಯಾವ ಥರ ಡ್ಯಾನ್ಸ್ ಮಾಡಿದ್ರೆ ಎದುರುಗಡೆ ರಂಬೆ ಅದೇ ಥರ ಡ್ಯಾನ್ಸ್ ಮಾಡುತ್ತೆ. ಬಟ್ ಒಂದು ಕೈ ತೊಡೆ ಮೇಲೆ ಎತ್ಕೊಂಡಿದ್ದಾನೆ, ಅದು ರಂಬೆನೂ ಅಷ್ಟೇ. ಇನ್ನೊಂದು ಕೈ ಮೇಲೆ ಎತ್ತಿದ್ದಾನೆ, ಅದು ರಂಬೆನೂ ಅಷ್ಟೇ. ಗುರು ಯಾಕೆ ಹೇಳಿದ್ರೆ ಶಿಷ್ಯರು ಆ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಮೃಂಗೀಶ್ವರ ಡ್ಯಾನ್ಸ್ ಡೈರೆಕ್ಟರ್, ಸೈಡಿಂದ ಅವ್ರಿಗೆ ಡೈರೆಕ್ಷನ್ ಕೊಟ್ಟರೆ. ಪೇಂಟಿಂಗ್ ಇದೆಯೋ ಅಲ್ಲಲ್ಲಿ ಥರ ಕೆಳಗಡೆ ಗುಣಿಗಳಿರ್ತವೆ ಬಳ್ಕಲ್ಲು, ಇದರಲ್ಲಿ ಸೊಪ್ಪೆಲ್ಲ ಹಾಕಿ ಕುಟ್ಟಿ ತರಕಾರಿ ಎಲ್ಲ ಹಾಕಿ ಆ ಜ್ಯೂಸ್ ಬರುತ್ತಲ್ಲ, ಆ ಜ್ಯೂಸಲ್ಲಿ ಹಾಕಿದ್ರೆ ಪೇಂಟಿಂಗ್. 500 ವರ್ಷ ಆಗಿದೆ ಪೇಂಟರ್, ಇಷ್ಟುವರೆಗೂ ಅದು ರೀಪೇಂಟೇ ಮಾಡಿಲ್ಲ. ಈ ಪೇಂಟಿಂಗ್ನಲ್ಲಿ ಶಿವ ಪಾರ್ವತಿ ದೇವಿ ಅಲ್ಲಿ ಮಿರರ್ ಇಟ್ಕೊಂಡಿದ್ದಾರೆ ನೋಡ್ರಿ, ಅವರೇ ಪಾರ್ವತಿ ದೇವಿ. ಅವ್ರಿಗೆ ಅಲಂಕಾರ ಮಾಡೋಕೆ ಇವರು 7 ಜನ ಸಖಿಯರು ಬಂದ. ಈಗ ನಮ್ಮ ಮನೆಯಲ್ಲಿ ಗಂಡಿಗೆ ಅಲಂಕಾರ ಮಾಡಿದ್ರೆ ಬ್ಯೂಟಿ ಪಾರ್ಲರ್ಸ್ ಬರ್ತಾರಲ್ಲ, ಅವಾಗ ಪಾರ್ವತಿ ಮೇಕಪ್ ಗಳಿಸಿ ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ ಸ್ಯಾರಿ ಡಿಸೈನ್ಸ್ ಆಗಿನ ಕಾಲದಲ್ಲೇ ಇದ್ವು. ಈ ಥರ ಪಾರ್ವತಿ ದೇವರು ಮೇಕಪ್ ಮಾಡ್ತಿದ್ರು. ಇದು ಆಗಿನ ಕಾಲದಲ್ಲಿ ಓಲ್ಡ್ ಹೇರ್ ಸ್ಟೈಲ್, ಆ ಓಲ್ಡ್ ಈಗ ನಮಗೆ ನ್ಯೂ ಆಗಿರುತ್ತೆ. ಎಲ್ಲರಿಗೂ ಅದೇ ಇದು ಮಾಡ್ತಾರೆ. ಡಿಸೈನ್ಸ್ ನೋಡ್ರಿ, ಎರಡು ಕಂಬ ಮಧ್ಯೆ ಡಿಸೈನ್ ಐತಲ್ಲ, ಸೋಫಾ ಕವರು, ಡೋರ್ ಕಟ್ಟನ್ನು ಲಕ್ಷ್ಮೀ ಬರ್ತಿದ್ರು. ಇಲ್ಲಿ ಬಾರ್ಡ್ ಬೇರೆ ಇದೆ ನೋಡಿ, ಮತ್ತು ಇಲ್ಲಿ ಬಾರ್ಡ್ ಬೇರೆ, ಈ ಎರಡು ಕಂಬ ಮಧ್ಯೆ ಡಿಸೈನ್ ಬೇರೆ. ಸ್ವಾಮಿ ಅಧ್ಯಕ್ಷ ಅವರಿಬ್ಬರು ವಿರೂಪಣ್ಣ ಮಕ್ಕಳು, ಆ ಬಿಳಿ ಟೋಪಿ ಇಟ್ಕೊಂಡ್ರು, ಇಬ್ಬರು ಶಿಲ್ಪಿಗಳು ಅವರು, ಹಂಪಣ್ಣ ಜಕ್ಕಣ್ಣ ಅಂತ. ಇನ್ನು ಆ ಕಡೆ ಆಯ್ತೇನೆ ಅವ್ರ ಹತ್ರ ಕೆಲಸ ಮಾಡಿ ಅಸಿಸ್ಟೆಂಟ್ಸ್ ಸ್ವಲ್ಪ ಜನ ನಮಗೆ ಇಲ್ಲಿ ಪೇಂಟಲ್ಲಿ ಹಾಕಿ ತೋರಿಸಿದೆ. ಈ ಹಾಲ್ನಲ್ಲಿ ಇಲ್ಲಿ 70 ಕಂಬ ಇದ್ದಾವೆ, 69 ಕಂಬ ನೆಲದ ಮೇಲೆ ಕೂತಿದ್ದಾವೆ. ಇದೊಂದು ಕಂಬ ಇದೆ ಹ್ಯಾಂಗಿಂಗ್ ಇಲ್ಲ, ನೆಲದ ಮೇಲೆ ಟಚ್ ಇಲ್ಲ, ಕೆಳಗಡೆ ಗ್ಯಾಪ್ ಇದೆ, ಕನೆಕ್ಷನ್ ಟಾಪಲ್ಲಿ. ಇದು ಒಂದಿನ ಟೆಸ್ಟ್ ಮಾಡೋಕ್ಕೆ ಬರ್ತಾರೆ, 1902 ಬರ್ತಾರೆ ಬ್ರಿಟಿಷ್ ಗೌರ್ಮೆಂಟ್ ಅವರು. ನಾನು ಹೇಳ್ತಾ ಇರೋದು ಇಂಡಿಯಾದ ಬ್ರಿಟಿಷ್ ಅಂಡವರ್ನಲ್ಲಿದೆ. ಇಬ್ಬರು ಇಂಜಿನಿಯರ್ಸ್ ಬಂದು, ಇಷ್ಟು ದೊಡ್ಡ ಪಿಲ್ಲರ್ ಇದು, ನೆಲದ ಮೇಲೆ ಟಚ್ ಇಲ್ಲ, ಮೇಲೆ ಏನೋ ಕನೆಕ್ಷನ್ ಕೊಟ್ಟಿದ್ದಾರೆ, ಆ ಕನೆಕ್ಷನ್ ಏನು ತಿಳ್ಕೊಂಬೋಣ ಅಂತ ಬಂದರೆ, ಅವ್ರು ಬಂದವಾಗ ಈ ಕಂಬ ಮೊದಲು ಕಿಲ್ಲಿರೋದು. ಇಲ್ಲಿರೋ ಪಿಲ್ಲರ್ನವರು ಐರನ್ ರಾಡ್ಸ್ ನೋಡಿ ಹಿಂದಕ್ಕೆ ಸ್ವಲ್ಪ ಹಿಂಗೆ ತೊಳೆದ್ರು ಕಂಬ, ನಿಮಗೆ ತೊಳ್ಳೋ ಅಷ್ಟೊತ್ತಿಗೆ ಈ ಥರ ಕಂಬ ಸ್ವಲ್ಪ ಸೈಡ್ ಬೆಂಡ್ ಆಯಿತು. ಯಾವಾಗ ಸೈಡ್ಗೆ ಇದು ಬೆಂಡ್ ಆಗಿಬಿಡ್ತೋ, ಒಂದು ಎಂಚಲ್ಲಿ ಟಚ್ ಆಗಿದೆ, ಮನೆಯಲ್ಲಿ ಕೂತ್ಕೊಂಡಿದೆ. ಅದು ಕೂತ್ಕೊಂಬೋ ಅಷ್ಟೊತ್ತಿಗೆ ಇನ್ನು ಮಿಕ್ಕಿರೋ 69 ಕಂಬ ಎಲ್ಲ ಕದಲ್ಬಿಟ್ಟು. ಒಂದ್ಸಲ ಇದು ನೋಡಿ, ಈ ಪಿಲ್ಲರ್ ಮೇಲೆ ಅಡ್ಡ ಆಯ್ತು ನೋಡಿ, ಮೇಲೆ ಪಕೆಟ್ ಅದನ್ನಾಗಿದೆ ನೋಡಿ. ಹೌದೌದು, ಮತ್ತು ಅದು ನೋಡಿ ಸರ್, ಆ ಪಿಲ್ಲರ್ ಮೇಲೆ ಅಡ್ಡ ಆಯ್ತಲ್ಲ, ಆ ಪಕೆಟ್ನಾಗ 2 ಜಾಯಿಂಟ್ ಆಗಿಬಿಟ್ಟಿದೆ. ಸೆಕೆಂಡ್ ಲೈನಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಅಲ್ಲಿ ಇಂಜಿನಿಯರ್ಸ್ ಭಯ ಬಿದ್ದರು, ಈ ಹಾಲ್ಗೆಲ್ಲ ಇದೆ ಅಂತ ಬ್ಯಾಲೆನ್ಸ್ ಇರಲ್ಲ, ಟಾಪಲ್ಲಿ ಕನೆಕ್ಷನ್ ಕೊಟ್ಟವರು. ಇವಾಗ ಅಲ್ಲೋಗಿ ನೋಡ್ರಿ ನಿಮ್ಮನೆ, ಹಾಂ, ದಟ್ ಈಸ್ ಆರ್ಟ್ ಟೆಕ್ನಿಕ್, 3D ಥರ ಎನಿ ಡೈರೆಕ್ಷನ್ ನಮ್ಮನೆ ನೋಡುತ್ತೆ. ಹ್ಯಾಂಗಿಂಗ್ ಪಿಲ್ಲರು ಬೆಂಡ್ ಆಗಿದೆ. ಶೇಪ್
ಒಂದು ಸ್ಟೋನ್ ಫೈವ್ ಎಕರ್ಸ್ ಇರೋದು. ಫೈವ್ ಎಕರ್ಸ್ ಇದೆ, ಫೈವ್ ಎಕರ್ಸ್ ಸಿಂಗಲ್ ಪೀಸ್. ಅದ್ರ ಮೇಲೆ ಈ ತರ ನಂಬರ್ ಆಫ್ ಸ್ಟೋನ್ಸ್ ಇದಾವೆ. ಇಂಥ ಸ್ಟೋನ್ಸ್ ಅವ್ರು ಬಡ್ದು ಬಿಟ್ಟು ಪೀಸ್ ಪೀಸ್ ಮಾಡಿ ಇದರಲ್ಲೇ ಪಿಲ್ಲರ್ಸ್ ತೆಗೆದು ಈ ದೇವಸ್ಥಾನ ಬೇಕಾಗಿರೋ ಪಿಲ್ಲರ್ಸ್ ಎಲ್ಲ ಇದರಲ್ಲೇ ಯೂಸ್ ಮಾಡವ್ರೆ. ಟ್ರಾನ್ಸ್ಪೋರ್ಟಿಂಗ್ ಏನಿಲ್ಲ, ಬೇರೆ ಕಡೆಯಿಂದ ತಂದಿಲ್ಲ, ಇನ್ನ ಜಾಸ್ತಿ ಆಗಿ ಬಿಟ್ಕೊಟ್ಟಿದ್ದಾರೆ. ಇವಾಗ ಈ ದೇವಸ್ಥಾನದಲ್ಲಿ ಕಂಬಳೆಲ್ಲ ನಾವು ಲೆಕ್ಕ ಹಾಕಿದ್ರೆ 876 ಕಂಬ ಇದೆ ಸರ್ ಈ ಟೆಂಪಲ್ ಅಲ್ಲಿ. 876 ಪಿಲ್ಲರ್ಸ್ ತ್ರೀ ರೌಂಡ್ಸ್ ನಲ್ಲಿ, ಸೆಕೆಂಡ್ ರೌಂಡ್ ಇದು. ಅವಾಗ ದೇವಸ್ಥಾನ ಕಟ್ಟೋ ಟೈಮ್ನಲ್ಲಿ ಶಿಲ್ಪಿಗಳು ವರ್ಕರ್ಸ್ ಎಲ್ಲ ಅದರಲ್ಲೇ ಊಟ ಮಾಡ್ತಿದ್ರು. ಒಂದಿನ ಊಟಕ್ಕೆ ಅಂತ ವರ್ಕರ್ಸ್ ಎಲ್ಲರೂ ಬಂದ್ರೆ ಅವ್ರ ತಾಯಿ ಒಳಗೆ ಅಡುಗೆ ಮಾಡ್ತಾ ಇರ್ತಾರೆ. ಶಿಲ್ಪಿಗಳ ತಾಯಿ ಬಂದು ಕೇಳ್ತಾರೆ ಅಡುಗೆ ಆಯ್ತೇನಮ್ಮ ಅಂತ ಕೇಳಿದ್ರೆ, ಅವರಮ್ಮ ಹೇಳುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಆ ಕಡೆ ಕೂತ್ಕೊಳ್ಳಿ, ಅಡುಗೆ ಆದ್ಮೇಲೆ ನಾನೇ ಹೋಗ್ತೀನಿ ಅಂತಾರೆ. ವರ್ಕರ್ಸ್ ಎಲ್ಲ ಈ ಕಡೆ ಕೂತ್ಕೊಂಡು ಆಲೋಚನೆ ಮಾಡ್ತಾರೆ ಅವರು. ಅಡುಗೆ ಆಗೋವರೆಗೂ ನಾವೇ ಸುಮ್ಮನೆ ಇರಬೇಕು, ಅಷ್ಟುವರೆಗೂ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕಂತ. ಅವರು ಎದುರುಗ ದೊಡ್ಡ ಗುಂಡಿದ್ರೆ ಈ ಗುಂಡನ್ನೇ ಈ ತರ ನಾಗಲಿಂಗಿನ ತರ ಕೆತ್ತಿ ಬಿಟ್ಟಿದ್ದಾರೆ. ವಿತಿನ್ ಹಾಫ್ ಅನ್ ಅವರ್ ಅಂಡ್ ಅವರ್ ಒಳಗೆ ಅಡಿಗೆ ಮಾಡಿ ಕಡೆ ಬರೋ ಅಷ್ಟು ಒಳಗೆ ಇದು ಕಂಪ್ಲೀಟ್ ಆಯ್ತು. ಅವಾಗ ಅವ್ರ ತಾಯಿ ಕಡೆ ಬಂದು ನೋಡಿ ಆಶ್ಚರ್ಯ ಬೆಳತ್ತೆ, ಏರಪ್ಪ ಇಷ್ಟು ಬೇಗ ಮಾಡಿದ್ದಾರೆ ಇವರು ಅಂತ. ಆಶ್ಚರ್ಯ ಅಂದ್ರೆ ದೃಷ್ಟಿ ಅಂತಾರಲ್ಲ, ಆ ತಾಯಿ ಕಣ್ಣಿನ ದೃಷ್ಟಿಗೆ ವಿಗ್ರಹ ಬಡ್ದು ಬಿಡ್ತು ಮೂರು ಜಾಗದಲ್ಲಿ. ಅದೇ ಹೇಳ್ತಾರೆ ಶಾಸ್ತ್ರ, ನರುಳ್ ದೃಷ್ಟಿಗೆ ಕಪ್ಪು ಕಲ್ಲಾದ್ರೆ ಹೊಡಿತೆ ಅಂತ ನೋಡ್ರಿ. ಆ ತಾಯಿ ಕಣ್ಣಿನ ದೃಷ್ಟಿಗೆ ಇಲ್ಲಿ ಬಡ್ದಿದ್ರೆ ಸಿಮೆಂಟ್ ಹಾಕಿದ್ದಾರೆ, ಇವಾಗ ಹಾಕಿರೋದ್ ಮಳೆ ನೀರು ಹೌದೀರ. ಇದೇ ತರ ಆಪಕ್ಕೆ ಹೊಡೆದಿದೆ ಮೇಲೆ ನೋಡ್ರಿ, 1 2 3 ಥರ್ಡ್ ಹೆಡ್ ಅದು ಕ್ಲಾಸ್ ಕಟ್ ಆಗಿಬಿಟ್ಟಿದೆ. ಹಂಗೆ 3 places ಕ್ರ್ಯಾಕ್ ಆಗಿದೆ. ಕ್ರ್ಯಾಕ್ ಆಗಿರೋದಕ್ಕೆ ಪೂಜೆ ಮಾಡಬಾರ್ದಂತೆ. ಅವ್ರ ರಾಜ ಏನ್ ಮಾಡ್ದ, ಅಕ್ಷಿತ್ರಾಯ ಆವಲ್ಲೇ ಮಧ್ಯದಲ್ಲಿ ಲಿಂಗ ತಕ್ಕ ಬಂದು ಬ್ಲಾಕ್ ಸ್ಟೋನ್ ಅವಲ್ಲೇ ಪ್ರತಿಷ್ಠೆ ಮಾಡಿಸ್ತಾನೆ 1538. ಇಲ್ಲಿ ಈಶ್ವರ ಇದಾನೆ ಅಂದ್ರೆ ಎದುರುಗಡೆ ನಂದಿ ಇರ್ಬೇಕಲ್ಲ ವಾಹನ. ಅವ್ ಏನ್ ಮಾಡ್ದೆ, ಇದಕ್ಕೆ ಎದುರುಗಡೆ ಊರಾಚೆ ಅಲ್ಲಿ ದೊಡ್ಡ ಗುಂಡಿದ್ರೆ ಬಸವಣ್ಣ ತರ ಅಲ್ಲಿ ಮಾಡಿದ್ದಾರೆ. ನೀವು ದೇವಸ್ಥಾನ ನೋಡಿದ್ದಾದ್ಮೇಲೆ ಆ ನಂದಿ ಹತ್ರ ಹೋಗ್ರಿ. ಇವಾಗ ಆ ನಂದಿ ಹತ್ರ ರೈಟ್ ಸೈಡ್ ನಿಂತ್ಕೊಂಡು ನೋಡಿ, ಇದು ಕಾಣಿಸುತ್ತೆ 7 acres. ನೀವು ಅಲ್ಲಿಂದ ನೋಡ್ಬೋದು ಇದು. ಅಲ್ಲಿರೋ ನಂದಿ ಅದು ಇಂಡಿಯಾನಲ್ಲಿ ಅಲ್ಲಕ್ಕಿಂತ ದೊಡ್ಡ. ಅದು 16 ಹೈಟ್ ಇದೆ, 22 ಉದ್ದ ಇದೆ, ಏಕಶಿಲೆ ಇದು ನಂಬರ್ 1. ಸೆಕೆಂಡ್ ತಂಜಾವೂರ್ ತಮಿಳ್ನಾಡಿನಲ್ಲಿ, ಥರ್ಡ್ ಚಾಮುಂಡಿ ಬೆಟ್ಟ ಮೈಸೂರಿನಲ್ಲಿ, ನಾಲ್ಕು ನದಿ ಬೆಂಗಳೂರು ಬಸವನಗುಡಿನಲ್ಲಿ, ಲೇಪಾಕ್ಷಿ ನಂದಿನೇ ಅಲ್ಲಕ್ಕಿಂತ ದೊಡ್ಡ. ವಾರಾಹಿ ಕೌಮಾರಿ ಮಹೇಶ್ವರಿ ಪರಮೇಶ್ವರಿ 7 members. ಸಪ್ತ ಮಾತೃಕೆ ಅಂದ್ರೆ ಇವರೇ, ಪ್ರತಿಯೊಂದು ವಿಲೇಜ್ ಅಲ್ಲಿ ಪೂಜೆ ಮಾಡ್ತಾರೆ. ಅವ್ರ 7 ನಮ್ಗೆ ಇಲ್ಲಿ ತೋರಿಸ್ತಾರೆ. ಪಾರ್ವತಿ ಮಧ್ಯದಲ್ಲಿ ಬೇಡಕಂಡ ಪೂಜೆ ಮಾಡ್ತಾ, ಇಲ್ಲಿ ಆನೆ ಪೂಜೆ ಮಾಡ್ತಾ ಇದೆ. ಆನೆ ಸೊಂಡ್ಲಿಗೂ ಆ ಲಿಂಗಕ್ಕೂ ಮಧ್ಯದಲ್ಲಿ ಊನಾರ್ ಅಂತಾರ ಇದೆ ನೋಡಿ, ರೌಂಡ್ ಶೇಪ್. ಅದು ಊನಾರ್ ಅಲ್ಲ, ನಾಗರಾವ್. ಅದು ನಾಗರಾವ್ ಆನೆ ಎರಡು ಪೂಜೆ ಮಾಡ್ತಾ ಇದೆ ಒಂದೇ ಲಿಂಗಕ್ಕೆ. ಶ್ರೀ ಕಾಳ ಹಸ್ತಿ ಅಂದ್ರೆ ಅದು ಸಂಸ್ಕೃತ ವರ್ಡ್. ಶ್ರೀ ಅಂದ್ರೆ ಜೇಡ, ಕಾಳ ಅಂದ್ರೆ ಹಾವು, ಹಸ್ತಿ ಅಂದ್ರೆ ಆನೆ. ಅವು ಮೂರು ಪೂಜೆ ಮಾಡೋದ್ರಿಂದ ಅದಕ್ಕೆ ಹೆಸರು. ಅದು ಹಳೆ ದೇವಸ್ಥಾನ, ನಮ್ಗೆ ಇಲ್ಲಿ ತೋರಿಸ್ತಾರೆ. ನಮ್ಗೆ ಏನಾದ್ರೂ ಕೆಲಸ ಕಾರ್ಯ ಮಾಡ್ಬೇಕು ಅಂದ್ಕೊಳ್ಳಿ, ಮೊದಲು ಗಣೇಶ ಫೋಟೋ ಇಟ್ಟು ಪೂಜೆ ಮಾಡ್ತೀವಲ್ಲ, ಪ್ರಥಮ ಪೂಜೆ ಗಣೇಶ ಪೂಜೆ. ಅದೇ ಪ್ರಕಾರ ಈ ದೇವಸ್ಥಾನ ಕಟ್ಟೋ ಟೈಮ್ನಲ್ಲಿ ವಿರೂಪಣ್ಣಮ್ಮನ ಫಸ್ಟ್ ಈ ಕಲ್ಲಿನಲ್ಲೇ ವಿನಾಯಕನ ಕೆತ್ತನೆ ಮಾಡಿಸಿ ಇದಕ್ಕೆ ಪೂಜೆಗಳು ಮಾಡಿ ಆಮೇಲೆ ದೇವಸ್ಥಾನ ಕಟ್ಟೋದಕ್ಕೆ ಶುರು ಮಾಡವ್ರೆ. ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಒಳಗಡೆ ವಾಹನ ತೋರಿಸಿದ ನೋಡಿ, ಮೂಷಿಕ ವಾಹನ. ಏನಕ್ಕೆ ನಿಲ್ತೋಯ್ತು ಅಂಬೋದೇ ಕತೆ. ಇದು ಕಲ್ಯಾಣ ಮಂಟಪ, ಈಶ್ವರ ಪಾರ್ವತಿಗೆ ಅಂತ ವಿರೂಪಣ್ಣ ಕಟ್ಟಿಸ್ತಾ ಇರ್ತಾನೆ. ಈ ಕಲ್ಯಾಣ ಮಂಟಪ ಕಟ್ಟೋ ಟೈಮ್ನಲ್ಲಿ ಇವನು ಹಣ ಕೊಡ್ತಾ ಇದ್ದ ನೋಡ್ರಿ, ಅಚ್ಯುತರಾಯ ರಾಜ. ಅಲ್ಲಿ ಪೆರುಗೊಂಡಿನಲ್ಲಿ ರಾಜ ಸತೋಬೆಟ್ಟ, ರಾಜಿಗೆ ಮಕ್ಕಳಿಲ್ಲ. ಅಳಿಯ ಬಂದ ರಾಮರಾಯ ಅಂತ ಹೊಸ ರಾಜ, ಅವನಿಗೆ ಈ ದೇವಸ್ಥಾನ ಕಟ್ತಾ ಇರೋ ವಿಷಯ ಗೊತ್ತಿಲ್ಲ. ಖಜಾನಗಿಂದ ವಿರೂಪಣ್ಣ ಹಣ ತಂದು ಇದಕ್ಕೆ ಖರ್ಚಿಗ್ತಾ ಇರೋ ವಿಷಯ ಗೊತ್ತಿಲ್ಲ. ಕೆಲವು ಜನ ಇಲ್ಲಿ ವಿರೂಪಣ್ಣಗೆ ಎನಿಮಿಸಿದ್ದಾರೆ, ಇಲ್ಲಿ ಆಗದಿರ ಇರೋ. ಇವರೆಲ್ಲರೂ ಹೋಗಿ ರಾಜಿಗೆ ಚಾಡಿದೆ ಇರ್ತಾರೆ. ರಾಜ ಹಿಂಗೆ, ವಿರೂಪಣ್ಣ ನಿನ್ನ ಖಜಾನ ವೇಸ್ಟ್ ಮಾಡ್ತಾ, ಅವನೇ ಹಣ ಎಲ್ಲ ಅವ್ನ ಸ್ವಂತಕ್ಕೆ ಯೂಸ್ ಮಾಡ್ಕೊತಾವನೆ ಅಂತ ಚಾಡಿಲಿ ಹೇಳ್ಬಿಟ್ರು. ರಾಜ ಕೋಪ ಬಂತು, ಹಿಂದೆಲೆ ವಿರೂಪಣ್ಣಿಗೆ ಎಳ್ಕ ಬಂದು ಎರಡು ಕಣ್ಣು ಕಿತ್ತಾಕ್ಬಿಡ್ರಿ ಅಂತ ಅಲ್ಲಿ ಆರ್ಡರ್ ಹಾಕ್ಬಿಟ್ರು. ಸೈನಿಕರು ಬಂದ್ಬಿಟ್ರು ಇಲ್ಲಿಗೆ ಎಳ್ಕೊಂಡೋಗೋದಕ್ಕೆ. ಇವನು ಆಲೋಚನೆ ಮಾಡ್ತಾನೆ, ಅಲ್ಲೋದ್ರೆ ಎರಡು ಕಣ್ಣು ಕಿತ್ತಾಕ್ಸ್ತಾನೆ ರಾಜ, ಅಲ್ಲೋಗಿ ಯಾಕೆ ನಾನು ಎಲ್ಲರದ್ರ ಗಮನ ಆಗಬೇಕು ಅಂತ ವಿರೂಪಣ್ಣ ಇಲ್ಲೇ ಅವನಷ್ಟು ಗಮನ ಎರಡು ಕಣ್ಣು ಕಿತ್ತು ಇಲ್ಲಿ ಗೋಡೆಗೆ ಹೊಡೆದ ಅವ್ನು ನೋಡಿ. ಅವ್ರ ಕಿಚ್ಚಿನ ಕಣ್ಣುಗಳು ಈಗಲೂ ಕಾಣಿಸ್ತದೆ, ಅಲ್ಲೊಂದು ಕಣ್ಣು ಬಿದ್ದಿದೆ, ಅಲ್ಲೊಂದು ಕಣ್ಣು ಬಿದ್ದಿದೆ. ಅವತ್ತ ರಕ್ತಕ್ಕೆ 1538 ನಡೆದಿರೋದು, ಅವಾಗಿಂದ ಇವಾಗಲೂ ರಕ್ತಕ್ಕೆ ಹಾಗೆ ಐತೆ. ಬಿಸಿಲು ಒಣಗ್ತಾ ಇದೆ, ಮಳೆಗೆ ನಡೀತಾ ಇದೆ, ಆದರೂ ಕರೆ ಹೋಗಿಲ್ಲ ಅಂದ್ರೆ ಇದೊಂದು ಭಕ್ತಿಗೆ ನಿದರ್ಶನ ಆಗ್ತದೆ. ಆ ತರ ದೇವಸ್ಥಾನ ಕಟ್ಸಿರೋ ವಿರೂಪಣ್ಣನಿಗೆ ಎರಡು ಕಣ್ಣು ಹೋಯ್ತು, ಅವಾಗಲೇ ಇದು ಕಲ್ಯಾಣ ಮಂಟಪ ಇಲ್ಲದೆ ನಿಲ್ತದೆ. ಆಮೇಲೆ ಅವ್ರು ಬರ್ತಾರೆ ನವಾಬ್ರು, ಇನ್ನು ಅವ್ರಿಗೆ ಗೊತ್ತಲ್ಲ ದೇವಸ್ಥಾನ ಕಟ್ಟೋದಿಲ್ಲ, ಇರೋವೆಲ್ಲ ಒಡೆಯದೆ ಅವ್ರ ಕೆಲಸ. ಕಣ್ಣೋಯ್ತು ಕಲ್ಯಾಣ ಮಂಟಪ ನಿಲ್ತೋಯ್ತು. ಇನ್ನು ಇದನ್ನೇನು ಮಾಡಿದ್ದಾರೆ, ಬ್ರಿಟಿಷ್ನವ್ರು ಬಂದರು ಇಲ್ಲಿಗೆ, ಒಳಗಡೆ ಪಿಲ್ಲರ್ ನೋಡಿದ್ವಲ್ಲ ನಾವು, ಹ್ಯಾಂಗಿಂಗ್ ಪಿಲ್ಲರ್, ಅದು ಟೆಸ್ಟ್ ಮಾಡೋಕ್ಕೆ ಬಂದರು. ಆ ಟೆಸ್ಟ್ ಮಾಡಿದ್ದಾದಮೇಲೆ ಅವ್ರು ಇಲ್ಲಿಗೆ ಬಂದು ಇದು ಬ್ಲಡ್ ಶಾಂಪಲ್ ತಗೊಂಡೋಗಿ ಟೆಸ್ಟ್ ಮಾಡಿಸಿದ್ರೆ ಆವಾಗಲೇ ಅದು ರಿಯಲ್ ಹ್ಯೂಮನ್ ಬ್ಲಡ್ ಅಂತ ಪ್ರೂಫ್ ಮಾಡಿದ್ದಾರೆ. ಯಾವಾಗ ಇದು 1902 ನೋಡಿ ಆ ಥರ ಪ್ರೂಫ್ ಮಾಡಿದ್ರು. ಇದೆಲ್ಲ ಪಿಲಿಗ್ರಿಮ್ಸ್ ರೆಸ್ಟ್ ಪ್ಲೇಸ್. ಯಾರಾದರೂ ದೇವಸ್ಥಾನ ನೋಡಕ್ಕೆ ಬರ್ತಾರಲ್ಲ ಜನ, ಇದರಲ್ಲಿ ಮಲಗ್ತಿದ್ರಂತೆ, ಒಂದೇ ಮಾಡಿದ್ರೆ ಒಂದೇ ಸೇಮ್. ಇವಾಗ ಯಾರು ಮಲಗಲ್ಲ ಬಿಟ್ರಿ, ಈಗ ಲಾಡ್ಜ್ಗಳಿಗೆ ಗೆಸ್ಟ್ ಹೌಸ್ಗೆ ಹೋಗ್ತಾರೆ, ಮೊದಲಿಗೆ ವೇ ಚೌಟ್ರಿ ಯಾರೇ ಬಂದರೂ ಅದರಲ್ಲೇ ಮಲಗ್ತಾ ಇದ್ರು. 876 ಕಂಬ ಅದರಲ್ಲಿರೋದು ಜಾಸ್ತಿ ಕಂಬ. ಇವಾಗ ಏನಲ್ಲಿ ಉಂಗುರ್ಬೆಳ್ಳಲ್ಲಿ ತಲೆ ಮ್ಯಾಗಿಂದ ಬಂದು ಕುಂಕುಮ ಇಟ್ಕೋಬೇಕು, ಇದು ಕರೆಕ್ಟ್ ಮೆಥಡ್. ಆದರೆ ಈಗ ಯಾರು ಇಟ್ಕೊಂಬಲ್ವಲ್ಲ, ಎಲ್ಲರೂ ಜಾಸ್ತಿ ಜನ ಡೈರೆಕ್ಟ್ ನೀವು ಕುಂಕುಮ ಹಿಂಗೆ ಡೈರೆಕ್ಟ್ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಏನಾಗುತ್ತೆ ಅಂದರೆ ಕೈ ಇದೆಯಲ್ಲ ಇದು, ಈ ಪ್ಲೇಸಿಗೆ ನೋಡ್ಕೊಂಡು ಯಾರು ಕುಂಕುಮ ಇಟ್ಕೊಳ್ತಾರೋ ಅವ್ರಿಗೆ ಆಯುಷ್ ಕಮ್ಮಿ ಆಗುತ್ತಂತೆ. ಈ ಥರ ಇಟ್ಕೊಂಬೋದೇ ಕರೆಕ್ಟ್ ಪದ್ಧತಿ ಅಂತ ಋಷಿಲಿ ಬಂದವರು ಪುರೋಹಿತರು ಮದುವೆ ಮಾಡಿಸೋದಕ್ಕೆ.
ನೋಡಿ, ಈಶ್ವರಿಗೆ ಬಾಸಿಂಗ ಅಂತ ಕಟ್ಟವ್ರೆ ಗಂಡಿಗೆ, ಪಾರ್ವತಿ ದೇವರು ಬಾಸಿಂಗ ಕಟ್ಟವ್ರು ನೋಡಿ. ಈಶ್ವರ ಪಾರ್ವತಿ ಫೋರ್ ಫಿಂಗರ್ಸ್ ಇಟ್ಕೊಂಡಿದ್ದಾನೆ. ಯಾಕೆಂದ್ರೆ ನಾಲ್ಕು ವೇದ ಇದ್ದಾವೆ, ಋಗ್ವೇದ, ಎದುರ್ವೇದ, ಸಾಮವೇದ, ಧನುವೇದ. ನಾಲ್ಕು ದಿಕ್ಕಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಆ ಥರ ನಾಲ್ಕು ವೇದಗಳು ನಾಲ್ಕು ದಿಕ್ಕುಗಳ ಸಾಕ್ಷಿವಾಗಿ ನಾನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾ ಇದ್ದೀನಿ ಅಂಬೋದೇ ಇಲ್ಲ. ಈ ಥರ ಮದುವೆ ಕೈಲಾಸದಲ್ಲಿ ನಡೀತಾ ಇದ್ರೆ ಈ ಮದುವೆ ನೋಡೋಕೆ ಯಾರ್ಯಾರು ಬಂದಿದ್ರು? ಈಗ ನಮ್ಮ ಮನೆಯಲ್ಲಿ ಮದುವೆ ಒಳಗೆ ಯಾರು ಬರ್ತಾರೆ? ಈಗ ನೆಂಟರು ಬರ್ತಾರೆ, ಫ್ರೆಂಡ್ಸ್ ಬರ್ತಾರಲ್ವಾ. ಹಂಗೆ ಈಶ್ವರ ಮದುವೆಗೆ ದೇವತೆಲ್ಲ ಬಂದು ಅಲ್ಲಿ ಕೂತಿದ್ದಾರೆ, ಋಷಿಗಳೆಲ್ಲ ಬಂದವ್ರೆ. ಯಾರ್ಯಾರು ಬಂದಿದ್ರು ಅವ್ರ ಹೆಸರು ನಾನು ಹೇಳ್ತೀನಿ, ನೀವಿಲ್ಲಿ ಬನ್ನಿ. ಮಧ್ಯಾಹ್ನ ನಿಂತ್ಕೊಂಡ್ರೆ ಅವ್ರ ಹೆಸರುಗಳೆಲ್ಲ ನಾನು ಹೇಳ್ಬೋದು. ಇದರಲ್ಲಿ ವಾಸ್ತುನು ಇರುತ್ತೆ, ಅಂದರೆ ಅಷ್ಟದಿಕ್ ಪಾಲಕರು ಬಂದವ್ರು. ಅಂದರೆ ಈಶ್ವರ ಮದುವೆಗೆ ಇವರೆಲ್ಲ ಬಂದಿರೋ ವಿ ಐ ಪಿ. ಇದರಲ್ಲಿ ವಾಸ್ತು ಇದೆ, ಸೂರ್ಯ ಹುಟ್ಟದ ಈ ಕಡೆ ಈಸ್ಟ್ ಇದೆ, ಪೂರ್ವ. ಇದು ದೇವಮನೆ ನೋಡ್ರಿ, ಈಶಾನ್ಯ ಮನೆಯಲ್ಲಿ ಈಶ್ವರ ಬಂದ, ನಂದಿ ವಾಹನ ಮೇಲೆ ಬಂದ ಈಶ್ವರ. ಬಂದ ಮೇಲಕ್ಕೆ ಈಶ್ವರನಿಗೆ ಅಲಂಕಾರ ಮಾಡ್ತಾರೆ ಗಂಡನ ಥರ. ಹೀಗೆ ಅಳಿಗೆ ಕಾಲು ತೊಳಿಬೇಕಂತ ಪಾರ್ವತಿ ತಾಯಿ ಬಂದರು, ಮೈನಾದೇವಿ ಓದಕ್ಕೊಂಡು. ಇಲ್ಲಿ ಪಾರ್ವತಿ ತಂದೆ ಬಂದ ಹಿಮವಂತ, ಚೆನ್ನಲ್ಲಿ ನೀರು ತಗೊಂಡು ಅಳಿಗೆ ಕಾಲು ತೊಳೆಯೋಕ್ಕೆ ಬಂದ. ಇಲ್ಲಿ ದೇವೇಂದ್ರ ಬಂದು ಪೋರಕ್ಕೆ ನಿಂತ್ಕೊಂಡವ್ರೆ, ಕೈನಲ್ಲಿ ವಜ್ರ ಆಯುಧ, ಆನೆ ವಾಹನ ಮೇಲೆ ಬಂದವರು. ಅವ್ರ ಫೈರ್ ಅಗ್ನಿ, ಅಗ್ನಿದೇವ, ಅಗ್ನಿಗಿರೋದು ಎರಡು ತಲೆ, ಅಗ್ನಿ ಮುನಲ್ಲಿದ್ದಾರೆ, ಕುರಿ ವಾಹನ ಮೇಲೆ ಬಂದ. ಇಲ್ಲಿ ಯಮಧರ್ಮರಾಜ ದಕ್ಷಿಣ ಕಡೆ ನಿಂತ್ಕೊಂಡವ್ರೆ, ಯಮೆಕೋಣ ವಾಹನ ಮೇಲೆ ಬಂದ. ಅಲ್ಲಿ ವಸಿಷ್ಠ ಮಹಾಮುನಿ ಋಷಿ ಮದುವೆ ನೋಡಬೇಕಂತ ಬಂದ. ಇಲ್ಲಿ ರೈನ್ ವರುಣ, ವರುಣ ವೆಸ್ಟ್ನಲ್ಲಿದ್ದಾರೆ, ಅವ್ರ ವೆಹಿಕಲ್ ಬಂದು ಕಡೆ ಫಸಿಲೆ ವಾಹನ ಮೇಲೆ ಬಂದ. ಇವರು ಬೃಹಸ್ಪತಿ ದೇವತರಿಗೆಲ್ಲ ಗುರು. ಇಲ್ಲಿ ಮೂರ್ತಾನೆ ಇರೋದು ದತ್ತಾತ್ರೇಯ. ಈ ಕಡೆ ಶ್ರೀ ಮಹಾವಿಷ್ಣು. ಅಲ್ಲಿ ವಾಯುದೇವರು ವಾಯುಮನ ನಿಂತವ್ರೆ, ಜಿಂಕೆ ವಾಹನ ಮೇಲೆ ಬಂದ. ಅವರು ಕುಬೇರ, ಕುಬೇರ ಅಂದರೆ ಹಣ, ಕುದುರೆ ವಾಹನ ಮೇಲೆ ಬಂದನು. ಕುಬೇರ ನಾರ್ತನಲ್ಲಿ ನಿಂತ್ಕೊಂಡವನು. ವಿಶ್ವಾಮಿತ್ರ ಋಷಿ ಇವರೆಲ್ಲರೂ ನಾನು ಹೇಳ್ದವರು. ಈಶ್ವರ ಪಾರ್ವತಿ ಮದುವೆ ಕೈಲಾಸದಲ್ಲಿ ನಡೆಯುವಾಗ ಈ ಥರ ಎಲ್ಲರೂ ಅಟೆಂಡ್ ಆಗಿದ್ದಾರೆ. ಕೈಲಾಸದಲ್ಲಿ ನಡೆದಿರೋ ಮದುವೆನ ನಮ್ಗೆ ಇಲ್ಲಿ ತೋರಿಸಿದ್ದಾರೆ ಅಷ್ಟೇ. 500 ಇಯರ್ಸ್ ಬ್ಯಾಕ್ ಇವೆಲ್ಲ ಓಲ್ಡ್ ಡಿಸೈನ್, ನಮ್ಗೆ ಇವಾಗ ಇವು ಲೇಟೆಸ್ಟ್ ಡಿಸೈನ್. ಇದನ್ನೇನು ಮಾಡ್ತಾರೆ ಈಗ ಇವರು ಧರ್ಮವರದವ್ರು ಎಡಿಜಿನಲ್ ತಗೊಂಡು ಹಾಕಿ ಧರ್ಮವರಂ ಸ್ಯಾರೀಸ್ ಅಂತ ಹೇಳ್ಕೊತಾರೆ. ಕಂಚಿವರು ಎಡಿಜಿನಲ್ ತಗೊಂಡು ಹಾಕಿ ಕಂಚಿಪುರಂ ಸ್ಯಾರೀಸ್ ಅಂತ ಅವ್ರು ಹೇಳ್ಕೊತಾರೆ. ನಾವು ಇದು ಇವನಲ್ಲಿರೋದಕ್ಕೆ ನಾವು ಇದಕ್ಕೆ ಲೇಪಾಶ್ ಡಿಜಿನಲ್ ಲೇಪಾಶ್ ಬಾಡ ಅಂತ ನಾವು ಹೇಳ್ತೀವಿ. 500 ಇಯರ್ಸ್ ಬ್ಯಾಕ್ ಇವು ಓಲ್ಡು, ಈಗ ನಮ್ಗೆ ಇದು ಲೇಟೆಸ್ಟ್. 280 ಡಿಸೈನ್ಸ್ ಇಲ್ಲಿದ್ದಾವೆ. ಲತಾ ಮಂಟಪ ಅಲ್ಲ, ಲತಾ ಮಂಟಪ, ಲತಾ ಅಂದರೆ ಬಳ್ಳಿ ಅಲ್ವಾ? ಬಳ್ಳಿ. ಇದು ಹಸು ನೋಡಿ, ಒಂದೇ ಬಾಡಿ, 3 heads ಸರ್. ಇದು ನಾವು ಎಡ್ತಲೆ ಮುಚ್ಚಿಟ್ರಿ, ಒಂದು ಹಸು ನಿಂತ್ಕೊಂಡಂಗೆ ಇದೆಯಲ್ಲ. ಇವ್ ನೋಡ್ರಿ ಮೇಯ್ತಾ ಇದೆ, ಅವರು ಹಾಲು ಕುಡಿಸ್ತಾ ಇದೆ. ಒಂದರಲ್ಲೇ ಮೂರು ನಿಂತಿದೆ, ಮೇಯ್ತಿದೆ, ಹಾಲು ಕುಡಿಸ್ತಾ ಇದೆ. ಕಂಪ್ಯೂಟರ್ ಗ್ರಾಫಿಕ್ ಚೆಕ್ ಮಾಡಲ್ವಾ ನನಗೆ ಶಿಲ್ಪಿಗಳು? ಅವಾಗ ಒಂದರಲ್ಲಿ 3 lakh ಇದ್ರೆ ಹೇಗಿರುತ್ತೆ ಅಂತ ಆವಾಗಲೇ ನಮ್ಗೆ ಅವ್ರು ಹೇಳ್ಕೊಂಡು. ಬ್ರಹ್ಮದೇವರು ಈಶ್ವರನ ಮದುವೆಗೆ ವೆಲ್ಕಮ್ ಇಷ್ಟು. ಕಿರೀಟ ಇಲ್ದಿರ ಇರೋರ್ ಸಪ್ತಾಶಗಳು, ಟೋಟಲ್ 10 members ಋಷಿಸ್ ಈಶ್ವರ ಮದುವೆಗೆ ಸ್ವಾಗತ ಕೊಡ್ತಾರೆ. ಅಂದರೆ ಈ ಥರ ನಡೆದಿದೆ ಕೈಲಾಸದಲ್ಲಿ ಮದುವೆ, ಅದು ನಮಗೆ ಶಿಲ್ಪಿಗಳು ತೋರಿಸ್ತಾರೆ. ಆವಾಗಲೇ ನಡೆದಿರೋದು ಕೈಲಾಸದಲ್ಲಿ ತೋರಿಸಿರೋದು. ಇನ್ನು ಒಂದು ಈ ಬೆಟ್ಟದ ಮೇಲೆ ಒಂದು ರಿಯಲ್ ಸ್ಟೋರಿ, ನಿಮಗೆ ರಾಮಾಯಣ ಸ್ಟೋರಿ ಗೊತ್ತಿರುತ್ತಲ್ಲ, ಶ್ವೇತಾಯುಧದಲ್ಲಿ ನಡೆದಿರೋದು. ರಾವಣಾಸುರ ಸೀತಾದೇವರು ತಗೊಂಡು ಹೋಗ್ತಾ ಇರ್ತಾನೆ. ಅವಾಗ ಈ ಬೆಟ್ಟದ ಮೇಲೆ ಒಂದು ಪಕ್ಷಿ ಇರುತ್ತೆ, ಜಟಾಯು ಪಕ್ಷಿ, ಅದು ಯುದ್ಧ ಮಾಡಿರೋ ಸ್ಥಳ ಇದೆ. ರಾವಣಾಸುರ ಅದ್ರ 2 rekkana ಕಳೆದು ಬಿಟ್ಟರೆ ಈ ಬೆಟ್ಟದ ಮೇಲೆ ಬಿದ್ದೋಗ್ಬಿಟ್ಟು ಬಿದ್ದೋಗ್ಬಿಟ್ಟು ಅದು ಜಪ ಮಾಡ್ತಿರುತ್ತೆ ರಾಮ ರಾಮ ಅಂತ. ಅವಾಗ ರಾಮ ಬಂದು ಇಲ್ಲಿ ಬಿದ್ದಿರೋ ಆ ಪಕ್ಷಿನ ನೋಡಿ ಲಯ ಪಕ್ಷಿ ಅಂತ, ಆ ತಂದಿರೋ ಆ ಲಯ ಪಕ್ಷಿ ಎಂಬ ವರ್ಡ್ ಈ ಊರಿಗೆ ಹಂಗೆ ಲಯಪಾಕ್ಷಿ ಅಂತ ಹೆಸರು ಬಂತು ಅಂತ ಇಲ್ಲಿ ದೊಡ್ಡವ್ರು ಹೇಳ್ತಾರೆ. ಪೂರ್ವಿ ಕಡೆ ಅಂತ ಅದು ನಮಗೆ ಫಿಲಮ್ನಲ್ಲಿ ಹೆಂಗೆ ತೋರಿಸ್ತಾರೆ ಅಂದರೆ ಆಕಾಶದಲ್ಲಿ ಫೈಟ್ ಮಾಡ್ದಂಗೆ ತೋರಿಸ್ತಾರೆ. ಹಂಗಲ್ಲ, ಈ ಬೆಟ್ಟದ ಮೇಲೆ ಕೆಲವು ದಿನ ಯುದ್ಧ ಮಾಡಿದ್ದಾರೆ ಬರ್ಡೆ ಇವ್ನು ರಾವಣಾಸುರ. ಆ ಬರ್ಡಲ್ಲಿ ಬಿದ್ದಾವಾಗ ಬಾಡಿಗೆ ಬ್ಲೆಸ್ಸಿಂಗ್ ಕೊಡ್ತಾರೆ ಸೀತಾದಿ, ಆಶೀರ್ವಾದ ಮಾಡ್ತಾರೆ. ಆಗ ಅವ್ರ ಪಾದ ಹಿಂಗೆ ಬಂಡೆ ಮೇಲೆ ಇಟ್ಟರೆ ಆ ಪಾದ ಪ್ರಿಂಟ್ ಅಲ್ಲಿ ಬಿದ್ದಿದೆ, ಅದರಲ್ಲಿ ನೀರು ಬರ್ತಾ ಇದ್ದಾವೆ. ಯಾಕೆ ಬರೋದು ನೀರು ಅಂದರೆ ಆ ಬರ ನೀರನ್ನು ಕುಡ್ಕೊಂಡು ಈ ಬರ್ಡ್ ರಾಮ ಬರೋವರೆಗೂ ಜೀವ ಇಟ್ಕೊಂಡಿದ್ದು, ರಾಮನಿಗೆಲ್ಲ ವಿಷಯ ಹೇಳಿ ಸತ್ತೋಗ್ಬಿಡುತ್ತೆ. ಆ ಥರ ನೀರು ಆವಾಗ ಬರ್ತಿದೆ ಈ ಪಾದದಲ್ಲಿ. ಸುಪರೇ ಆಯ್ತು ನೋಡಿ, ಲೇಯರ್ ಈ ಲೇಯರ್ ಬರೋದು ನೀರು ಯಾವತ್ತೂ ಒಣಗಲ್ಲ. 365 days ಅದ್ರಲ್ಲಿ ನೀರು ಬರ್ತಲೇ ಇರ್ತದೆ. ಆ ಬರ ನೀರನ್ನು ಕುಡ್ಕೊಂಡು ಆ ಬರ್ಡ್ ರಾಮ ಬರೋವರೆಗೂ ಜೀವ ಇಟ್ಕೊಂಡಿದ್ದು, ರಾಮನಿಗೆಲ್ಲ ವಿಷಯ ಹೇಳಿ ಸತ್ತೋಗ್ಬಿಡುತ್ತೆ. ಆವಾಗ ಸೀತಾ ಇದ್ನೋಡಿ ಪಾದ ಎಷ್ಟು ದೊಡ್ಡದಾಗಿದ್ದು, ಅವಾಗ ಮನುಷ್ಯರೆಲ್ಲ ಭಾರಿ ಹೈಟ್ ಇದ್ರೆ. ಶ್ವೇತಾಯುಗದಲ್ಲಿ ಅವಾಗ ಜನ ಎಲ್ಲನೂ 25-35 ಎತ್ತರ ಇದ್ದಿದ್ದ ಹೈಟ್, ಇವರೇ ಕಡಿಮೆ ಹೈಟ್. ಕಡಿಮೆ ಅಂದರೆ ಅವಾಗ ಅವ್ರ ಕುಳ್ಳಿ 25 feet ಇರೋದು ಸೀತಾದೇವಿ. ಅವಾಗ ಅವ್ರು ಇಟ್ಟರಪ್ಪ, ಇದು ಸಮ್ ಲ್ಯಾಕ್ಸ್ ಇಯರ್ಸ್ ಬ್ಯಾಕ್ ನಡೆದಿರೋ ಸ್ಟೋರಿ. ಅವಾಗ ಇದೆಲ್ಲ ಕಾಡಲ್ಲ, ದಂಡಕಾರಣ್ಯ ಫಾರೆಸ್ಟ್ ಮಿಡಲ್ ಸ್ಟೋನ್, ಅವಾಗ ಸೀತಾದೇವಿ ಇಟ್ಟ ಪಾದ. ಹತ್ರಕ ಪಲ್ಯ ಇಟ್ಕೊಂಡು ಒಬ್ಬನ್ ತಿನ್ನತ್ತೆ. ಅವಾಗ ಜನ ಎಲ್ಲನೂ 7.5 feet ಇದ್ರಂತೆ ಈ ದೇವಸ್ಥಾನ ಕಟ್ಟೋ ಟೈಮ್ನಲ್ಲಿ. ಅವ್ರು ಊಟ ಮಾಡ್ತಿದ್ದು ಮಾಡಲ್ ಪ್ಲೇಟ್. ಈಗ ನಮ್ಗೆ ಇದು ಹೋಟೆಲ್ ಕೊಡ್ತಾರೆ ನೋಡಿ, ಬಾಂಬೆ ಪ್ಲೇಟ್ ಅಂತ ಒಂದು ಪ್ಲೇಟ್ ಕೊಟ್ಟು 4 butter ಕೊಡ್ತಾರಲ್ಲ, ಹಂಗೆ ನ್ಯಾಚುರಲ್ ಬಂಡೆ ಮೇಲೆ ಊಟ ಮಾಡ್ತಾ ಇದ್ರು. ಇಲ್ಲೊಂದು 3 plates ಇದ್ದಾವೆ ಆ ಗೋಡೆ ಪಕ್ಕ ಎಲ್ಲಿದೆ ಪ್ಲೇಟ್. ಆಗಿನ ಕಾಲದ ಗೆಸ್ಟ್ ಹೌಸ್ ಸತ್ರುಳ ಅವರು ಧರ್ಮಸತ್ರ ಫೀಚ್ ಔಟ್ ರೀಸ್ ಅದ್ರಲ್ಲಿ ಮಲಗ್ತಾ ಇದ್ರು. ಅದರಲ್ಲೇ 876 ಕಂಬ ಇರೋದು.
ಈ ದೇವಸ್ಥಾನಕ್ಕೆ ಸೆಕ್ಯೂರಿಟಿ ಯಾರು ಅಂದ್ರೆ ಹನುಮಾನ್ ಕ್ಷೇತ್ರಪಾಲಕರಿವರೇ. ಈ ಟೆಂಪಲ್ ಸೆಕ್ಯೂರಿಟಿ ಹನುಮಾನ್. ಕ್ಷೇತ್ರಪಾಲಕ ಹನುಮಾನ್ ತಾಂಡವಲಿಂಗ. ತಾಂಡವಲಿಂಗ ಚೋಳ ರಾಜ ಅಂತ ತಮಿಳ್ನಾಡು ರಾಜ, ಹೆಸರು ಮಾಧವರ್ಮ. ಅವನ ಬೆಟ್ಟದ ಮೇಲಕ್ಕೆ ಬಂದು 12th century ಅಂದರೆ 800 ವರ್ಷ ಕೆಳಗಡೆ ಚೋಳರು ಪ್ರತಿಷ್ಠೆ ಮಾಡ್ತಾರೆ ಲಿಂಗ. ಆ ಚೋಳರು ಕಟ್ಟಿರೋ ಮಠವ ಸರ್ ಎರಡು. ಈಗ ಪ್ರೆಸೆಂಟ್ ಇದರಲ್ಲಿ ಯಾವಾಗಲೂ ಮಾಡ್ತಾರೆ ಚಂಡಿ ಆಗ ಶಿವರಾತ್ರಿ ದಿನ. ಇಲ್ಲಿ ಯುಗಾದಿ ಹಬ್ಬದ ದಿವಸ ಪುರೋಹಿತರಲ್ಲಿ ಕೂತ್ಕೊಂಡು ಪಂಚಾಂಗ ಓದ್ತಾರೆ ಇವಾಗಲೂ, ಅದಕ್ಕೆ ಪಂಚಾಂಗ ಶ್ರವಣ ಮಂಟಪ ಅಂತೀವಿ. ಆ ಎರಡು ಮಂಟಪ ಈ ಲಿಂಗ 800 years ಬ್ಯಾಕ್ ಇಲ್ಲಿದ್ದಾವೆ. ತುಳಸಿ ಮಂಟಪ ಹಳೆ ಕನ್ನಡ ಲಿಪಿ. ಇದು ಈಶ್ವರ ಭಿಕ್ಷಾಟನ ಮೂರ್ತಿ ಕತೆ ಸರ್. ಇವರು ಈಶ್ವರ ಈಗಿರ್ತಾರೆ ನೋಡಿ ಪ್ರತ್ಯಕ್ಷವಾದ್ರೆ, ತಲೆ ಮೇಲೆ ಗಂಗಾದೇವಿ, ಮೂರ್ನ ಕಣ್ಣು, ಕಪಾಲ ಒಂದು ಕೈನಲ್ಲಿ, ಕಪಾಲ ಅಂದ್ರೆ ಭಿಕ್ಷಪಾತ್ರೆ, ತ್ರಿಶೂಲ ಒಂದು ಕೈನಲ್ಲಿ ನೋಡಿದ್ರೆ ಒಂದು ಕೊನೆ ಇಲ್ಲಿದೆ, ಇನ್ನೊಂದು ಕೊನೆ ಹೀಗೆ ಬೆನ್ ಮೇಲೆ ಹಿಂದ್ಗಡೆ ಈ ಮಟ್ಟಿಗೆ, ಮೂರ್ನ ಕೈಯಲ್ಲಿ ಡಬಲ್, ನಾಲ್ಕನ ಕೈಯಲ್ಲಿ ಜಿಂಕೆಗೆ ಮೇವು ತಿರುಸ್ತಾ ಇದೆ. ಅಂದ್ರೆ ಈಶ್ವರ ಈಗಿರ್ತಾರೆ ಪ್ರತ್ಯಕ್ಷವಾದ್ರೆ. ಅದೇ ಈಶ್ವರ ಒಂದ್ಸಲ ಕೈಲಾಸದಿಂದ ಬೋಲೋಹಿಕ್ಕೆ ಬಂದು ಪಾರ್ವತಿ ದೇವರು ಪರೀಕ್ಷೆ ಮಾಡ್ಬೇಕಂತ ಹೀಗೆ ಭಿಕ್ಷಗಾರ ವೇಷದಲ್ಲಿ ಬೋಲೋಹಿಕ್ಕೆ ಬಂದು ಪಾರ್ವತಿ ಮನೆ ಮುಂದ್ಗಡೆ ನಿಂತ್ಕೊಂಡು ಭವತಿ ಭಿಕ್ಷಾಂತಿಕೆ ಅಂತ ಕೇಳಿದ್ರೆ, ಪಾರ್ವತಿ ದೇವ ಅನ್ನ ತಗೊಂಡ್ಬಂದು ಪಾತ್ರೆಯಲ್ಲಿ ಸ್ವಲ್ಪ ಅನ್ನ ಹಾಕಿ ಹಾಲು ತುಪ್ಪ ತಕ್ಕೊಂಬಂದು ಸೋಟ್ನಲ್ಲಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಬಡಿಸ್ತಾ ಇದ್ರೆ ಈಶ್ವರ ಪಾರ್ವತಿ ದೇವಿನ ಪರೀಕ್ಷೆ ಮಾಡ್ಬೇಕಂತ ಅವರೊಟ್ಟಿರೋ ಸೀರೆ ಕಳಕ್ ಜಾರುವಂತೆ ಮಾಡ್ತಾರೆ. ಸೀರೆ ಕಳಕ್ ಜಾರೋ ಆದ್ರೂ ಸೀರೆ ಮೇಲೆ ಜಾಸ್ತಿನೇ ಇಲ್ಲ, ಭಕ್ತಿಯಿಂದ ಏಕಾಗ್ರತೆಯಿಂದ ಬಡಿಸ್ತಾ ಇರ್ತಾರೆ. ಅವಾಗ ಈಶ್ವರ ಅವ್ರ ಭಕ್ತಿ ಏಕಾಗ್ರತೆಗೆ ಮೆಚ್ಚಿ ಪ್ರತ್ಯಕ್ಷವಾಗಬೇಕ ನಾನು ಮಂದಿರದಲ್ಲಿ ಅಂತ ನಿಜರ ತೋರಿಸ್ಬಿಟ್ಟು ಅವ್ರಿಗೆ ಬ್ಲೆಸ್ಸಿಂಗ್ ಕೊಡ್ತಾನೆ, ನೀನು ಅನ್ನಪೂರ್ಣೇಶ್ವರಿ ದೇವಿಯಾಗೆ ಬರ್ತೀನಿ. ಇದು ನಡೆದಲ್ಲಿ ಕಾಸಿನಲ್ಲಿ ನಡೆದು ಆಮೇಲೆ ಹೊರ ಕೊಡ್ತೇನೆ, ನಾನು ನಿನ್ನೆ ಮದುವೆ ಮಾಡ್ಕೊಡ್ತೀನಿ ಅಂತ ಮದುವೆ ಬಂದು ಕೈಲಾಸದಲ್ಲಿ ನಡೆದಿದೆ. ಆ ಸ್ಟೋರಿನೇ ನಾನು ಹೇಳಿರೋ ಇದು ಕಡೆ ಕಲ್ಯಾಣ ಮಠದಲ್ಲಿ ಇಲ್ಲಿ ವರ ಕೊಟ್ಟ ಅಲ್ಲಿ ಮದುವೆ ಮಾಡ್ಕೊಂಡಂಗೆ ಸ್ಟೋರಿ ತೋರಿಸಿದ್ದಾರೆ. ಇದು ಇಲ್ಲೇ ಸ್ಟೋರಿ ಸರ್, ಸಿಂಪಲ್. ಇನ್ನು ಮೇನ್ ರೋಡಲ್ಲಿ ನಂದಿ ಇದೆಯಲ್ಲ, ನೀವು ಹೋಗ್ತದಾಗ ನಂದಿ ನೋಡಿ ಒಳಗಡೆ ಪೂಜೆ.